ನಲುಗಿದ ಅತಣಿ ತಾಲೂಕು ಅಪಾಯದಲ್ಲಿ ಗರ್ಭಿಣಿಯರು ಪುಟ್ಟ ಕಂದಮ್ಮಕರು ಪ್ರವಾಹದಿಂದ ಮನೆ ಬಿಟ್ಟು ಬಂದಿದ್ದಾರೆ ಗರ್ಭಿಣಿ ಮಕ್ಕಳು ರಣಚಂಡಿ ಪ್ರವಾಹಕ್ಕೆ ಅತಣಿ ತಾಲೂಕು ನಲುಗಿ ಹೋಗಿದೆ ಗರ್ಭಿಣಿಯರು ಪುಟ್ಟ ಪುಟ್ಟ ಕಂದಮ್ಮಗಳು ಅಪಾಯದಲ್ಲಿ ಪ್ರವಾಹದಿಂದ ಗರ್ಭಿಣಿ ಮತ್ತು ಮಕ್ಕಳು ಮನೆ ಬಿಟ್ಟು ಬಂದಿದ್ದಾರೆ ಅತಣಿಯ ಪ್ರವಾಹ ಸಂತ್ರಸ್ತರ ಲೈಫ್ ಡೇಂಜರ್ ನಲ್ಲಿದೆ ಸಂತ್ರಸ್ತ ಗರ್ಭಿಣಿಯರಿಗೆ ಕಾಡ್ತಾ ಇದೆ ವಿಷ ಜಂತುಗಳ ಭಯ ಸಂತ್ರಸ್ತರ ಎದುರೆ ಓಡಾಡ್ತಾ ಇದೆ ಭಯಾನಕ ಚೇಳು ಹಾವು ಅತಣಿ ತಾಲೂಕು ರಣಚಂಡಿ ಪ್ರವಾಹಕ್ಕೆ ನಲುಗಿ ಹೋಗಿದೆ ಎಲ್ಲಿ ನೋಡಿದ್ರು ಅಲ್ಲಿ ನೀರು ಜನರ ಬದುಕನ್ನೇ ಕಿತ್ತುಕೊಂಡಿದೆ ಈ ರಣಚಂಡಿ ಪ್ರವಾಹ ಪ್ರವಾಹದಿಂದ ಗರ್ಭಿಣಿ ಮಕ್ಕಳು ಮನೆ ಬಿಟ್ಟು ಬಂದಿದ್ದಾರೆ ಎಲ್ಲ ನೋಡಿದ್ರು ಅಲ್ಲಿ ನೀರು ಮತ್ತೊಂದು ಕಡೆ ಈ ವಿಷ ಜಂತುಗಳ ಭಯ ಕಾಡ್ತಾ ಇದೆ ಜನರನ್ನ ಮಕ್ಕಳು ಗರ್ಭಿಣಿಯರು ಪ್ರವಾಹದಿಂದಾಗಿ ಮನೆ ಬಿಟ್ಟು ಬಂದು ಸುರಕ್ಷಿತ ಸ್ಥಳಗಳಲ್ಲಿ ಇದ್ದಾರೆ ಆದರೆ ಅಲ್ಲಿ ಅವರಿಗೆ ಕಾಡ್ತಾ ಇರೋದು ಈ ವಿಷ ಜಂತುಗಳು ಮಾಂಗವಸ್ತಿ ಜನರ ಗೋಳು ಕೇಳೋರಿಲ್ಲದಂತಾಗಿದೆ ಸೂರಿಲ್ಲದೆ ಗರ್ಭಿಣಿ ಮಕ್ಕಳು ಪರದಾಡ್ತಾ ಇದ್ದಾರೆ ಎಲ್ಲೋ ಸುರಕ್ಷಿತ ಜಾಗ ಅಂತ ಅಲ್ಲೇ ಸೂರ್ ಮಾಡ್ಕೊಂಡ್ರೆ ಅಲ್ಲಿ ವಿಷಜಂತುಗಳ ಕಾಟ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ ಹಾವು ಚೇಳುಗಳ ಕಾಟ ವಿಪರೀತವಾಗಿದೆ ಗರ್ಭಿಣಿಯರು ಬಾಣಂತಿಯರು ಪುಟ್ಟ ಪುಟ್ಟ ಮಕ್ಕಳು ಪರದಾಡ್ತಾ ಇದ್ದಾರೆ ಅಲ್ಲಿನ ಚಿತ್ರಣ ಯಾವ ರೀತಿ ಇದೆ ಜನ ಹೇಗೆಲ್ಲ ಕಷ್ಟ ಪಡ್ತಾ ಇದ್ದಾರೆ ಅಲ್ಲಿ ಇದರ ಬಗ್ಗೆ ನಮ್ಮ ಪ್ರತಿನಿಧಿ ವಿವರಿಸಿದ್ದಾರೆ ಬನ್ನಿ ನೋಡಿ ರಣಭೀಕರ ಪ್ರವಾಹದಿಂದಾಗಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಗರ್ಭಿಣಿ ಸ್ತ್ರೀಯರು ಈಗ ಗರ್ಭಿಣಿ ಸ್ತ್ರೀಯರಿಗೆ ಮಕ್ಕಳಿಗೆ ವಿಷಯ ಜಂತುಗಳ ಕಾಟ ಈಗ ಶುರುವಾಗಿರುವಂತದ್ದು ಮಕ್ಕಳಿಗೆಲ್ಲ ಇಲ್ಲಿರತಕ್ಕಂತ ಗರ್ಭಿಣಿ ಸ್ತ್ರೀಯರಿಗೆಲ್ಲ ಚೇಳು ಹಾವಿನ ಭಯ ಈಗ ಶುರುವಾಗಿರುವಂತದ್ದು ಹೇಗೆ ಅವುಗಳ ಮಧ್ಯೆ ಬದುಕೋದು ಅನ್ನುವಂತ ಪ್ರಶ್ನೆಯನ್ನ ಈಗ ಅವರು ಮುಂದೆ ಇಡ್ತಾ ಇದ್ದಾರೆ ಒಂದು ದೃಶ್ಯವನ್ನ ತೋರಿಸ್ತೀನಿ ದೃಶ್ಯವನ್ನ ತೋರಿಸಿದ ಮೇಲೆ ಅವರನ್ನ ಮಾತನಾಡಿಸ್ತೀನಿ ಬನ್ನಿ ನಾವಿಂದ ದೃಶ್ಯವನ್ನ ತೋರಿಸ್ತೀನಿ ಇಲ್ಲಿ ಚೇಳಿದೆ ಇಲ್ಲಿ ಚೇಳಿದೆ ಆ ಗರ್ಭಿಣಿ ಸ್ತ್ರೀಯರು ಮತ್ತೆ ಹೆಣ್ಮಕ್ಕಳು ಆ ಪುಟಾಣಿ ಮಕ್ಕಳೆಲ್ಲ ಎಲ್ಲಿದ್ದಾರೆ ನೋಡಿ ನಾನು ಇಲ್ಲೇ ಕುಂತಿದ್ದೀನಿ ಇಲ್ಲಿ ಅವರ ಸೆಡ್ ಇದೆ ಇದರ ಇಲ್ಲೇ ಒಳಗಡೆ ಕುಂತಿದ್ದಾರೆ ಈ ರೀತಿಯಾಗಿ ಚೇಳಿನ ಕಾಟ ಇಲ್ಲಿ ಇರುವಂಥದ್ದು ಈ ರೀತಿಯಾಗಿ ಚೇಳುಗಳು ಇಲ್ಲಿ ಇದ್ದಾವೆ ವಿಷ ಜಂತುಗಳಿದ್ದಾವೆ ಹಾವುಗಳು ಓಡಾಡ್ತವೆ ಅದೇ ಜಾಗದಲ್ಲಿ ಇವರು ಇರಬೇಕಂತ ಪರಿಸ್ಥಿತಿ ಈಗ ನಿರ್ಮಾಣ ಆಗಿರುವಂಥದ್ದು ನಾವು ಕೂಡ ಇಲ್ಲಿ ನಮ್ಮ ಕ್ಯಾಮ್ರಲ್ಲಿ ಇಂಗ್ರೇಜ್ ತೋರಿಸ್ತಾ ಇದ್ದಾರೆ ಯಾವ ರೀತಿಯಾಗಿ ಚೇಳಿದೆ ನೋಡಿ ಕರಿ ಕಪ್ಪು ಚೇಳು ಯಾರಿಗಾದ್ರೂ ಕಡಿದ್ರೆ ಈ ಮಕ್ಕಳೆಲ್ಲ ಅಡ್ಡಾಡ್ತಾ ಇರ್ತಾರೆ ಮಕ್ಕಳೆಲ್ಲ ಅಡ್ಡಾಡ್ತಾ ಇರ್ತಾರೆ ಅಂಥವ್ರಿಗೆ ಕುಟುಕಿದ್ರೆ ಏನು ಪರಿಸ್ಥಿತಿ ಆಗಬಾರ್ದು ಅನ್ನೋಂಥದ್ದು ಇಲ್ಲಿ ಹಾವುಗಳು ಸಿಕ್ಕಾಪಟ್ಟೆ ಹಾವುಗಳು ಅಡ್ಡಾಡ್ತಾ ಇದ್ದಾವೆ ಆ ಪ್ರವಾಹದ ನೀರಲ್ಲಿ ಹರ್ಕೊಂಡು ಬಂದಂಥ ಅದೆಷ್ಟು ಹಾವುಗಳು ಬಂದು ಇಲ್ಲೆಲ್ಲ ಕಲ್ಲು ಸಂದಿಯಲ್ಲೆಲ್ಲ ಸೇರ್ಕೊಂಡಿದ್ದಾವೆ ಇಲ್ಲಿ ಒಂದು ಸಾರಿ ದೃಶ್ಯವನ್ನು ತೋರಿಸ್ಬಿಡ್ತೀನಿ ನೋಡಿ ಆ ಗರ್ಭಿಣಿಯ ಸ್ತ್ರೀಯರು ಆ ರೀತಿ ಕುಂತಿದ್ದಾರೆ ಇಲ್ಲಿ ಚೇಳಿದೆ ಇನ್ನೊಂದು ಕಡೆಗೆ ಇಲ್ಲಿ ನೋಡಿ ಇಲ್ಲಿ ಯಾವ ರೀತಿಯಾಗಿದೆ ಮುಳ್ಳು ಕಂಟಿ ನೋಡಿ ಅಲ್ಲಿ ಅಲ್ಲಿ ಒಂದು ಸೆಡ್ ಇದೆ ತೋರಿಸ್ತೀನಿ ಸಂಪೂರ್ಣವಾಗಿ ಅದು ಇಡೀ ಸೆಡ್ ಇರುವಂಥದ್ದೇ ಮುಳ್ಳು ಕಂಟಿಯಲ್ಲಿ ಮುಳ್ಳು ಕಂಟಿಯಲ್ಲಿ ಇಡೀ ಸೆಡ್ ಇರುವಂಥದ್ದು ಈ ರೀತಿಯಾಗಿ ಇಲ್ಲಿ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸ್ವತಃ ಗರ್ಭಿಣಿ ಸ್ತ್ರೀಯರನ್ನ ಮಾತನಾಡಿಸ್ತೀನಿ ಈ ರೀತಿಯಾಗಿ ಹಾವಿನ ಕಾಟ ಚೇಳಿನ ಕಾಟ ಪ್ರವಾಹ ಸಂತ್ರಸ್ತರು ರಸ್ತೆ ಬದಿಗಳಿಗೆ ಬಂದಿದ್ದಾರೆ ಅಲ್ಲಿ ಒಂದು ಕಡೆಗೆ ಪ್ರವಾಹದಿಂದ ತಪ್ಪಿಸ್ಕೊಂಡು ಬಂದ್ವಿ ಅನ್ನೋವಾಗ ಈ ರೀತಿಯಾಗಿ ವಿಷಯ ಜಂತುಗಳ ಕಾಟ ಇಲ್ಲಿ ಮಕ್ಕಳಿಗೆ ಮಕ್ಕಳು ಮರಿ ಅವ್ರ ತಂದ ಜಾನುವಾರುಗಳು ಕೂಡ ಇರುವಂಥ ಅವ್ರನ್ನೇ ಮಾತನಾಡಿಸ್ತೀನಿ ಈಗ ನನ್ನ ಹಿಂದೆ ನೋಡಬಹುದು ಇಲ್ಲಿ ಗರ್ಭಿಣಿ ಹೆಣ್ಮಕ್ಕಳಿದ್ದಾರೆ ಪುಟಾಣಿ ಮಕ್ಕಳಿದ್ದಾವೆ ಇದೆಲ್ಲವನ್ನ ತೊಗೊಂಡು ಅವರು ಎಂಥ ಸೆಡ್ಡಲ್ಲಿದ್ದಾರೆ ಒಂದ್ಸಾರಿ ನಮ್ಮ ಕ್ಯಾಮ್ರಾಲ್ಲಿ ಇಂಗ್ಲೀಷ್ ಸೆಡ್ಡನ್ನು ತೋರಿಸ್ಬಿಡ್ತಾರೆ ಈ ರೀತಿಯಾಗಿ ಮುರುಕಲು ಸೆಡ್ಗಳಿವು ಸುಮ್ಮನೆ ಒಂದು ಏನೋ ಒಂದು ತಗಡಿನ ಸೆಡ್ಡನ್ನು ಹಾಕೊಂಡಿದ್ದಾರೆ ಈ ರೀತಿ ಬದುಕ್ತಾ ಇದ್ದಾರೆ ಜೋರಾಗಿ ಗಾಳಿ ಬಿಟ್ಟು ಈ ಇಡೀ ಸೆಡ್ ಹಾರ್ಕೊಂಡು ಹೋಗುವಂಥ ಪರಿಸ್ಥಿತಿ ಅದರಲ್ಲಿ ಈ ಮಕ್ಕಳ ಒಂದು ಈ ನರಳಾಟ ಈ ರೀತಿಯಾಗಿ ಮಕ್ಕಳು ಅಳ್ತಾ ಇರ್ತವೆ ಅವ್ರನ್ನ ಸಮಾಧಾನ ಪಡಿಸ್ಬೇಕು ಹೊರಗಡೆ ಮಳೆ ಸುರಿತಾ ಇರುತ್ತೆ ಚಳಿ ಗಾಳಿ ಬರುತ್ತೆ ಅವ್ರನ್ನ ಬೆಚ್ಚಿಗೆ ಇಡಬೇಕು ಈ ರೀತಿಯಾದ ಪರಿಸ್ಥಿತಿ ನಿರ್ಮಾಣ ಅದರಲ್ಲಿ ಅದರ ನಡುವೆ ಗರ್ಭಿಣಿಯರ ತೊಳಲಾಟ ಬೇರೆ ಅವ್ರನ್ನೇ ಮಾತನಾಡಿಸ್ತೀನಿ ಯಾವ ರೀತಿಯಾಗಿ ಅವ್ರಿಗೆ ಕಷ್ಟ ಆಗ್ತಾ ಇದೆ ಏನು ಅನ್ನೋದು ಯಾವ ರೀತಿ ಕಷ್ಟ ಆಗ್ತೈತಿ ಮತ್ತೊಂದು ಕಡೆ ನಾವು ನೋಡ್ತಾ ಇದ್ದೀವಿ ಚೇಳು ಹಾವುಗಳಲ್ಲಿ ಮುಂದೆ ಅಡ್ಡಾಡ್ತಾ ಇದ್ದಾವೆ ಇದೆಲ್ಲದ ನಡುವೆ ಹೆಂಗೆ ಅನಿಸುತ್ತೀರಿ ಸರ್ ನಾವು ಮಾಂಗ್ ವಸ್ತಿ ಅವರು ಮತ್ತು ಇಲ್ಲಿ ಹಾವು ಚೇಳುಗಳು ಎಲ್ಲ ಬರ್ತಾವೆ ಇದ ಜಾಗ ಕುಲ ಬಿದ್ದಿತ್ರಿ ನಾವು ಬಂದು ಹಿಂಗೆ ಶೇಡ್ ಹಾಕಿದ್ವಿ ಈ ಕಡೆ ಮಳೆ ಬತ್ತಂದ್ರೆ ಈ ಕಡೆ ಒಳಗೆ ಬರ್ತೈತ್ರಿ ಎಲ್ಲ ಇಲ್ಲೇ ಮನ್ಕೋತೀವಿ ರೀ ಕಲ್ಲ ಹಾವ ಚೋಳ ಬರ್ತ ನಾವು ಸಣ್ಣ ಹುಡುಗರು ಇದಾವ ರೀ ಮತ್ತು ಹಾವು ಚೋಳು ಇಲ್ಲೇ ಬರ್ತಾವೆ ಮತ್ತು ಇಲ್ಲೇ ಮನ್ಕೋತೀವಿ ಮತ್ತು ಈಗ ತಾನೇ ನೀವ ನೋಡ್ರಿ ಚೋಳು ಬಂದಿತ್ತು ಮತ್ತು ಹಿಂಗಾದ್ರೆ ನಾವು ಹೆಂಗೆ ಮಾಡೋದು ನಾವು ಪ್ರೆಗ್ನೆಂಟ್ ಇದ್ದೀವಿ ಈಗ ಮತ್ತು ದಿನ ತಿಂಗಳ ತಿಂಗಳ ದವಾಖಾನಿಗೆ ಹೋಗ್ಬೇಕು ರೀ ಮತ್ತು ಈಗ ಹೋಗಕ್ಕೆ ದುಡ್ಡಿಲ್ಲ
ಮತ್ತೆಲ್ಲ ಅಲ್ಲೇ ಮುಳುಗ್ಯಾವು. ಮತ್ತೆ ಹೆಂಗೆ ಹೋಗ್ಬೇಕ್ರಿ? ಮತ್ತೆ ಪ್ರೆಗ್ನೆಂಟ್ ಇದ್ದೀವಿ ನಾವು ಇಬ್ಬರು. ಮತ್ತೆ ಈಗ ದವಾಖಾನೆಗೆ ಹೋಗಬೇಕಾಗಿತ್ತು. ಈಗ ಹೋಗೋಕೆ ದುಡ್ಡಿಲ್ಲ ಆಗಿ ಮತ್ತೆ ಇಲ್ಲೇ ಇದ್ದೀವಿ. ಈಗ ಇರೋಕೆ ಜಾಗ ಇಲ್ಲ, ಊಟ ಇಲ್ಲ, ಊಟ ಕಳ್ಸತ್ತಾರ ರೀ ನಮಗೆ. ಮತ್ತೆ ಇನ್ನು ದವಾಖಾನೆಗೆ ಎಲ್ಲಿ ರಾಕ್ ಬರ್ತಾವ ರೀ? ಜಾಗಿಲ್ರಿ, ಇದಕ್ಕೆ ಜಾಗಿಲ್ರಿ, ಮಳೆ ಬರ್ತೈತೆ ರೀ, ಹಿಂಗೆಲ್ಲ ನೀರು ನಿಂದಿರ್ತಾವ್ರಿ. ನಾವು ಇಂಥದ್ರ ಹೆಂಗೆ ವಾಸ ಮಾಡೋದು ಹೇಳ್ರಿ ನೀವು ರೀ? ಈ ರೀ ಹೆಂಗೆ ಯಾವ್ದು ಸೆಡ್ ಹಾಕೊಂಡ್ರಿ? ಇವೆಲ್ಲ ಗಾಳಿ ಬಿಟ್ಟರೆ ಹಾರ್ತಾವಲ್ಲ ಇವು. ಮತ್ತು ಗಾಳಿ ಬಿಟ್ಟರೆ ಹಾರ್ತಾವ್ರಿ. ಮತ್ತು ಹಂಗೆ ಹಾಕೊಂಡು ನಿಂತಾದ್ರೆ ಇಂಥದ್ರ ಮತ್ತು ಹಾವು ಬರ್ತಾವ್ರಿ, ಚೋಳು ಬರ್ತಾವ್ರಿ, ರಾತ್ರಿ ರೀ. ಇದೆಲ್ಲ ಅಷ್ಟ ಹುಡುಗರು ತೊಗೊಂಡು ನಾವು ಹೆಂಗೆ ಇರೋದು ಹೇಳ್ರಿ ನೀವು ರೀ? ಮತ್ತು ನೀರು ಬಂದು ಅಂದ್ರೆ ಎಲ್ಲ ಒಳಗೆ ರೀ, ಮಳೆ ಬಂತಂದ್ರೆ ಎಲ್ಲ ಒಳಗೆ ಅಡುಗೆ ಮಾಡ್ಕೊಂಡು ತಿನ್ಲಕ್ಕ ಜಾಗ ಇಲ್ರಿ ನಮಗೆ. ಈ ಸಣ್ಣ ಕೂಸ್ಕೊಳ್ದಾವ್ರಿ, ಅವ್ಕೆ ಸೊಂಡಸ ಬರ್ತೈತೆ ರೀ, ಜ್ವರ ಹತ್ತೈತೆ ರೀ. ಈಗ ಏನು ಮಾಡೋದ್ರಿ ನಾವು? ಇರ್ಲಾಕು ಜಾಗಿಲ್ರಿ. ಮತ್ತು ಈಗೆಲ್ಲ ಹಾವು ಹಚ್ಚೋಳ ಬಂದು ಹುಡುಗರ್ನ ತೊಗೊಂಡು ನಾವು ಹೆಂಗೆ ಇರೋದ್ರಿ ಇಲ್ಲಿ? ಹಿಂಗೆಲ್ಲ ಜಾಗ ಮಾಡ್ಕೊಂತ್ರಿ. ಮತ್ತು ಹುಡುಗರಿಗೆ ಜ್ವರ ಬಂದರು ತೋರಿಸ್ಲಾಕ ರಕ್ಕು ಇಲ್ಲ. ನಾವು ಕೂಡ ಕೇಳ್ತಾ ಇದ್ದೀವಿ, ಗರ್ಭಿಣಿ ಸ್ತ್ರೀಯರು ಕೂಡ, ಗರ್ಭಿಣಿ ಹೆಣ್ಮಕ್ಳು ಕೂಡ ಸಾಕಷ್ಟು ತಮ್ಮ ಅಳಲನ್ನು ಇಲ್ಲಿ ತೊಡ್ಕೊಳ್ತಾ ಇರುವಂಥದ್ದು. ಈ ರೀತಿ ಹಾವುಗಳು, ಚೇಳುಗಳು ಈ ರೀತಿ ಮುಂದೇನೆ ಅಡ್ಡಾಡ್ತಾ ಇರ್ತವೆ. ಮತ್ತೊಂದು ಕಡೆಗೆ ಮಕ್ಕಳೆಲ್ಲ ಅದೇ ಜಾಗದಲ್ಲಿ ಅಡ್ಡಾಡಬೇಕು ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದ್ದೀವಿ. ಯಾರೋ ಒಬ್ಬರು ರೈತರು ಇರ್ತಕ್ಕಂಥ ಶೆಡ್ಗಳಲ್ಲಿ ಬಂದಿದ್ದೀವಿ. ಈ ರೀತಿಯಾದರೆ ನಾವು ಬದುಕೋದು ಹೇಗೆ ಅನ್ನೋಂಥ ಒಂದು ಕಷ್ಟವನ್ನು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಎದುರು ಗರ್ಭಿಣಿ ಹೆಣ್ಮಕ್ಕಳು ಹೇಳ್ಕೊಳ್ತಾ ಇರುವಂಥದ್ದು. ಇದಕ್ಕೆ ಏನಂತಂದರೆ, ಈ ಭೀಮಾ ತೀರದಲ್ಲಿ ಪ್ರವಾಹ ಬಂದಾಗ ಸರ್ಕಾರಿ ಶಾಲೆಗಳನ್ನು ಕೊಟ್ಟಿದ್ದರು. ಇಂಥ ಹೆಣ್ಮಕ್ಕಳಿಗೆ ಆ ಸರ್ಕಾರಿ ಶಾಲೆಗಳನ್ನು ಕೊಡೋದಕ್ಕೆ ಏನು ಸಮಸ್ಯೆ ಅನ್ನುವಂಥದ್ದು ಅತ್ರಿ ತಾಲೂಕಾಡಳಿತದ್ದು. ಈ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕಾಗಿರುವಂಥದ್ದು ಜವಾಬ್ದಾರಿ ಈಗ ಅತನೀಯ ತಾಲೂಕಾಡಳಿತದ ಮೇಲೆ ಇರುವಂಥದ್ದು. ಅತನೀಯ ಕ್ಯಾಮರಾ ಲಿಂಗರಾಜ್ ಜೊತೆಗೆ ಷಡಕ್ಷರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.